ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ ಸಾವಿತ್ರಿ ಪೈಪ್ಸ್ ಹೊಸದುರ್ಗ ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ ಎಚ್ಬಿಎಸ್ಆರ್ ಕನ್ಸ್ಟ್ರಕ್ಷನ್ ವಿದ್ಯಾನಗರ ಹೊಸದುರ್ಗ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಕರ್ನಾಟಕ ಬ್ಯಾಂಕ್ ಕೆಳಭಾಗ ಪ್ರಮುಖ ರಸ್ತೆ ಹೊಸದುರ್ಗ ಹೊಸದುರ್ಗ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 16 ಮತ್ತು 17ರ ಅರ್ಹ ಫಲಾನುಭವಿಗಳಿಗೆ ಶಾಶ್ವತ ನಿವೇಶನ ಹಕ್ಕುಪತ್ರ ವಿತರಿಸಲಾಯಿತು ಹೊಸದುರ್ಗ ನಗರದ ಶ್ರೀ ಕಲ್ಲೇಶ್ವರ ಬಡಾವಣೆ ಆವರಣದಲ್ಲಿ ಅನಾದಿಕಾಲದಿಂದಲೂ ವಾಸವಾಗಿದ್ದ ಸುಮಾರು 91 ಕುಟುಂಬಗಳಿಗೆ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರ ಪರಿಶ್ರಮದಿಂದ ನಿವೇಶನ ಹಕ್ಕುಪತ್ರ ನೀಡಲಾಯಿತು ಹೊಸದುರ್ಗ ನಗರದಲ್ಲಿ ವಾಸ ಬಡವರು ವಾಸ ಮಾಡತಕ್ಕಂತ ಜನರಿಗೆ ಇದುವರೆಗೂ ಶಾಶ್ವತವಾದಂತ ಹಕ್ಕುಪತ್ರಗಳನ್ನು ನೀಡಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಬರಿ ತಾತ್ಕಾಲಿಕ ಹಕ್ಕುಪತ್ರಗಳನ್ನು ನೀಡಿ ಜನರಿಗೆ ಒಂದು ಅವರಿಗೆ ಒರಿಜಿನಲ್ ಹಕ್ಕುಪತ್ರಗಳು ಕೊಟ್ಟಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಕೊಡೋವೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಇದು ಓನ್ಲಿ ಭರವಸೆ ಅಂತೇಳಿ ಆದರೆ ನಮ್ಮ ಬೊಮ್ಮಾಯಿ ಸಾಹೇಬ ಮುಖ್ಯಮಂತ್ರಿ ಆದಮೇಲೆ ಯಡಿಯೂರಪ್ಪ ನಮ್ಮ ಅಶೋಕ್ ಕಣ್ಣ ಕಂದಾಯ ಸಚಿವರಾದಮೇಲೆ ಅದನ್ನು ಶಾಶ್ವತ ಹಕ್ಕುಪತ್ರಗಳನ್ನು ನೀಡಲಿಕ್ಕೆ ಆರ್ಡರ್ ಮಾಡಿದ್ರು ಅದರ ಆದೇಶವಾಗಿ ಇವತ್ತು 94 ಸಿಸಿ ನಲ್ಲಿ 17 ಮತ್ತೆ 16ನೇ ವಾರ್ಡ್ ನಲ್ಲಿ 17 16ನೇ ವಾರ್ಡ್ ನಲ್ಲಿ ಸುಮಾರು ಇವತ್ತು 91 ಜನರಿಗೆ ಶಾಶ್ವತವಾದ ಹಕ್ಕುಪತ್ರಗಳನ್ನು ನೀಡಿದ್ವಿ ಅವರಿಗೆ ಇಲ್ಲಿಂದ ಇವತ್ತಿನಿಂದ ಯಾರ್ಯಾರು ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ರೋ ಅವರಿಗೆ ಶಾಶ್ವತವಾದ ಹಕ್ಕುಪತ್ರಗಳನ್ನು ಜೊತೆಗೆ ಈ ಸ್ವತ್ತು ಮಾಡಿ ರಿಜಿಸ್ಟರ್ ಮಾಡಿ ಈ ಸ್ವತ್ತು ಮಾಡಿ ಅವರಿಗೆ ದಾಖಲೆಗಳನ್ನು ನೀಡಿದ್ವಿ ಹಾಗಾಗಿ ಇಲ್ಲಿನ ಕೌನ್ಸಿಲ್ಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೌನ್ಸಿಲ್ಗೂ ಇದಕ್ಕೆ ಸಹಕಾರ ಮಾಡಿದ್ದಾರೆ ಇನ್ನು ಮುಂದೆ ಅವರಿಗೆ ಶಾಶ್ವತವಾಗಿ ಜೀವನ ನಡೆಸುವಂಥ ಒಂದು ಕೆಲಸ ಜನರಲ್ಲಿ ನೋಡ್ತಕ್ಕ ಅವರ ಮನಸ್ಸು ಅವರ ಮುಖದಲ್ಲಿ ನಗುವೇ ಸಾಕ್ಷಿ ಅನ್ನೋದು ಸುಮಾರು ಇಷ್ಟು 25-30 ವರ್ಷಗಳಿಂದ ಅವರಿಗೆ ದಾಖಲೆಗಳಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇವತ್ತು ನೀಡಿರೋದು ತುಂಬ ಖುಷಿ ಅನಿಸುತ್ತೆ ಅವರಲ್ಲೂ ಖುಷಿ ಭಾವನೆ ಬರ್ತಾ ಇದೆ ಇವತ್ತು ಸಾಯಂಕಾಲ ಮತ್ತೆ ಮನೆಗಳನ್ನು ಕೂಡ ನಾವು ವಿತರಣೆ ಮಾಡುವಂಥ ಮನೆ ಸೈಟ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊತಾ ಇದ್ದೀವಿ ಇವತ್ತು ಸಾಂಕೇತಿಕ ಇವತ್ತು 2 ವಾರ್ಡ್ ಮಾಡಿದ್ವಿ ಮತ್ತೆ ನಾಳೆ 1 ವಾರ್ಡ್ ಇದೆ ಇದೇ ರೀತಿ 2 ದಿವಸಕ್ಕೆ ಮುಗಿಸ್ಕೊಂಡು ಒಂದೊಂದು ವಾರ್ಡನ್ನು ಹಂಚ್ತಾ ಹೋಗ್ತಾ ಇರ್ತೀವಿ ಶಾಸಕರ ಜೊತೆ ಸಮಾಲೋಚಿಸಿ ಬಹುದಿನದ ಬೇಡಿಕೆಯನ್ನು ಈಡೇರಿಸಲು ಶ್ರಮಿಸಿದ ಪುರಸಭಾ ಸದಸ್ಯರಾದ ನಾಗರಾಜ್ ಕೆಎಲ್ ಮತ್ತು ಮಂಜುನಾಥ್ ಎಂ ರವರನ್ನು ವಾರ್ಡ್ನ ಜನತೆ ತುಂಬು ಹೃದಯದಿಂದ ಅಭಿನಂದಿಸಿದರು ಪುರಸಭಾ ಸದಸ್ಯರು ಹೊಸದುರ್ಗ ವಾರ್ಡ್ ನಂಬರ್ 16 ಈ ದಿನ ಸುಮಾರು ವರ್ಷಗಳಿಂದ ಸುಮಾರು 20-25 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ 94 ಸಿಸಿ ಅಡಿಯಲ್ಲಿ ಹಾಗೂ ಕೆಎಸ್ಡಿಬಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಇವತ್ತು 94 ಸಿಸಿ ಅಡಿಯಲ್ಲಿ 51 ಶಾಶ್ವತ ಹಕ್ಕುಪತ್ರ ಹಾಗೂ ಅವರಿಗೆ ಈ ಸತ್ತು ಕೂಡ ಜೊತೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರು ಆದಂಥ ಶೇಖರಣ್ಣನವರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರಿಗೆ ವಿತರಣೆ ಕೂಡ ಮಾಡಿರ್ತಾರೆ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ 40 ಹಕ್ಕುಪತ್ರಗಳನ್ನು ಇವತ್ತು ವಿತರಣೆಯನ್ನು ಮಾಡಿದರೆ ಅವ್ರಿಗೆ ಈ ವಿತರಣಾ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ನಡೆಸಿ ಬಡವರ ಒಂದು ಕಷ್ಟಕ್ಕೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸೋಕೆ ಇಷ್ಟಪಡ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪುರಸಭಾ ಸದಸ್ಯರುಗಳು ಹಾಗೂ ಅಧಿಕಾರಿ ವೃಂದ ಮತ್ತು ಸ್ಲಂ ಬೋರ್ಡ್ನ
ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ತಾಲೂಕು ಕಚೇರಿಯಿಂದ ನಮ್ಮ ಸಿಬ್ಬಂದಿಗಳು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸಮಾರಂಭದ ಉದ್ದೇಶ ನಿಮಗೆಲ್ಲ ಹಿಂದೆ ತಾತ್ಕಾಲಿಕ ಆಸ್ಪತ್ರೆ ಕೊಟ್ಟು ನಂಬಿಸಿ ನಿಮಗೆ ಏನೋ ಒಂದು ಕಣ್ಣರ್ಸ ಅಂತ ಒಂದು ತಂತ್ರ ಏನು ಮಾಡಿದ್ರು ಅದನ್ನು ಇವತ್ತು ನಿಮಗೆ ಶಾಶ್ವತವಾದ ಆಸ್ಪತ್ರೆಯನ್ನು ಒಂದು ವಿತರಿಸಿ ನಿಮ್ಮೆಲ್ಲ ಸೋರಿಗೂ ಒಂದು ಭದ್ರತೆ ಒದಗಿಸುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಶೇಖರಣ್ಣ ಅವರು ಭಾಳ ಒಂದು ಶ್ರಮ ಪಟ್ಟು ಈ ಒಂದು ನಿಮಗೆಲ್ಲ ಭದ್ರತೆ ಒದಗಿಸಿ ನಿಮಗೆಲ್ಲ ಸೋರು ತಲುಪಿಸಿ ನಾಳೆ ದಿವಸ ಒಂದು ಸವಲತ್ತುಗಳನ್ನು ತಗೊಳ್ಕೊಳ್ಳೋಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಇದನ್ನು ನಿಮಗೆ ನೀವು ವಿತರಿಸುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಕೋರ್ತಾ. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಎಂ ಶ್ರೀನಿವಾಸ್, ಉಪಾಧ್ಯಕ್ಷೆ ಜ್ಯೋತಿ ಕೆಂಚಪ್ಪ, ಸದಸ್ಯರಾದ ದೊಡ್ಡಯ್ಯ, ದಾಳಿಂಬೆ ಗಿರೀಶ್, ರಾಜೇಶ್ವರಿ ಆನಂದ್, ಸರೋಜಾ ಮಲ್ಲೇಶಪ್ಪ, ಪ್ರಶಾಂತ್ ಸೇರಿದಂತೆ ಇತರ ಗಣ್ಯರು, ವಾರ್ಡಿನ ಪ್ರಮುಖರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಈ ಒಂದು ವಿಶೇಷವಾದ ಆಸ್ಪತ್ರೆ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ಇವತ್ತು ನಮ್ಮ ಶಾಸಕರು ನೀಡಿದ್ದಾರೆ. ವಸ್ತುರದಲ್ಲಿ 15 ವರ್ಷದಿಂದ ಯಾರೂ ಕೂಡ ಆಸ್ಪತ್ರೆಗಳು ಕೂಡದಲ್ಲೇ ಜನಗಳನ್ನು ಪರದಾಡೋಂಥ ಪರಿಸ್ಥಿತಿ ಮಾಡಿದರು. ಶಾಸಕರು ಇದನ್ನು ಮನಗಂಡು ಸರ್ಕಾರದ ಹಂತದಲ್ಲಿ ಹೋರಾಟ ಮಾಡಿ ಆಸ್ಪತ್ರೆಗಳು ಇಶ್ಯೂ ಮಾಡಬೇಕು, ಬಡವರಿಗೆ ಸೂರು ಕೊಡಬೇಕು ಕಲ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಶಾಸಕರು ನಮ್ಮ ಅಶೋಕಣ್ಣರ ಹತ್ರ ಮಾತಾಡಿ 94 CC ಮತ್ತು ಸ್ಲಮ್ ಬೋರ್ಡ್ನಲ್ಲಿ ಆಸ್ಪತ್ರೆಗಳನ್ನು ವಿತರಣೆ ಮಾಡೋಂಥ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಹಿಂದೆ ಇವತ್ತಿಂದ ಒಂದು 16 ಮತ್ತು 17 ಚಾಲನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾಳೆ ಮತ್ತು 5ನೇ ವಾರ್ಡ್ ಮತ್ತು 6ನೇ ವಾರ್ಡಲ್ಲಿ ಚಾಲನೆ ಕೊಡ್ತಿದ್ದೀವಿ. ಈ ರೀತಿ ಪ್ರತಿ ವಾರ್ಡ್ನಲ್ಲೂ ಆಸ್ಪತ್ರೆಗಳ ವಿತರಣೆ ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಶಾಸಕರು ಇವತ್ತು ಸೂರಿಲ್ದವರಿಗೆ ಸೂರು ಕೊಡೋ ಒಂದು ಮಹತ್ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೇನೆ. ಖುಷಿಯಾಗೋ ವಿಷಯ ಏಕೆಂದರೆ 30-40 ವರ್ಷದಿಂದ ಮನೆ ಕಟ್ಕೊಂಡಿರೋರಿಗೆ ಆಸ್ಪತ್ರೆ ಕೊಡೋಕ್ಕಾಗಿಲ್ಲ ಅಂಥದ್ರಲ್ಲಿ ನಮ್ಮ ಶಾಸಕರು ಆಸ್ಪತ್ರೆನೂ ಕೊಡಿಸಿ ಈ ಸತ್ತು ಸಹ ಕೊಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಡ ಜನಗಳಿಗೆಲ್ಲ ತುಂಬ ಉಪಕಾರ ಆಗಿದೆ. ಆಮೇಲೆ ಈ ವಾರ್ಡ್ ಕೌನ್ಸಿಲರ ನಾಗಣ್ಣನೂ ಅಷ್ಟೇ ತುಂಬ ವಾರ್ಡ್ ಕೆಲಸನ ಅವ್ರ ಮನೆ ಕೆಲಸ ಅನ್ನೋ ತರಕ್ ಮಾಡ್ತಾರೆ. ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಮಾಧ್ಯಮದ ಸ್ನೇಹಿತರೆ, ವಸ್ತುವಿನಲ್ಲಿ ಕೆಲವು ವಾರ್ಡ್ಗಳು ಬಹಳ ಪುಣ್ಯ ಮಾಡಿದ್ದಾವೆ. 5ನೇ ವಾರ್ಡು, 18 ವಾರ್ಡು ಮತ್ತು 9, 10ನೇ ವಾರ್ಡು 5 ವಾರ್ಡ್ಗಳು ಈ ಆಸ್ಪತ್ರೆದ ಫಲಾನುಭವಿಗಳು 700 ಮನೆಗಳನ್ನ ಪಡ್ಕೊಂತ ಇದ್ದೀರಾ. ಇದಕ್ಕೆ ನಮ್ಮ ಶಾಸಕರ ಶ್ರಮ ಅಷ್ಟಿಷ್ಟಿಲ್ಲ. ಅದ್ರ ಜೊತೆಗೆ 1ನೇ ವಾರ್ಡು ಸಹ ಸ್ಲಮ್ ಆಗದೆ ಇದ್ರು ಸಹ ಸ್ಲಮ್ ಅನ್ನ ಮೊನ್ನೆ ಶಾಸಕರು ಸ್ಲಮ್ ಬೋರ್ಡ್ನಲ್ಲಿ ಮಂಜೂರು ಮಾಡಿಸಿ ಅಲ್ಲೂ ಸಹ 100 ಮನೆಗಳನ್ನ ನಮ್ಮ ಅಕ್ಕಿ ಪಿಕ್ಕಿ ಜನಾಂಗದವ್ರಿಗೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಇದ್ರ ಶಾಸಕರ ಶ್ರಮ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಅಂತೇಳಿ ಈ ವಿಷಯವನ್ನ ಮಂಡಿಸ್ತಾ ಇದ್ದೀನಿ. ಆ ಒಂದು ಮೂಲ ದಾಖಲಾತಿನೇ ಇರಲಿಲ್ಲ, ಅದನ್ನ ಅವಾಗ ಶಾಸಕರು ನೋಡ್ಬಿಟ್ಟು ಏನಪ್ಪ ಬಡವರಿಗೆ ನಮ್ಮ ರಾಜಕಾರಣ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಬಡವರಿಗೆ ಮೋಸ ಮಾಡಿದ್ರಲ್ಲ ಅವರು ಅನ್ಕೊಂಡು ಅವಾಗ ಒಂದು ತಹಶೀಲ್ದಾರ್ನ ಕೇಳಿದಾಗ ಹೇಳಿದ್ರು ಅವರು ಸರ್ ಈ ತರ ಮಾಡಕ್ ಬರಲ್ಲ ಅಂತಂದ್ಮೇಲೆ ಮತ್ತೆ ನಮ್ಮ ಶಾಸಕರು ರಾಜ್ಯ ಮಟ್ಟದಲ್ಲಿ ರಾಜ್ಯ ಅಧಿಕಾರಿಗಳನ್ನೆಲ್ಲ ಕೇಳ್ಬಿಟ್ಟು ಯಾವ ರೀತಿ ಮಾಡ್ಬೇಕಂತ ತಹಶೀಲ್ದಾರಿಗೆಲ್ಲ ಗೈಡ್ ಕೊಡಿಸ್ಬಿಟ್ಟು ಈ ಒಂದು ಹಕ್ಕುಪತ್ರ ಶಾಶ್ವತ ಹಕ್ಕುಪತ್ರವನ್ನ ಕೊಡಿಸ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.